ನಾಗರಿಕ ಕಾಯ್ದೆ ಭಂಗ ಚಳವಳಿ ಆರಂಭವಾಗಲು ಕಾರಣವಾದ ಸನ್ನಿವೇಶಗಳು ನಾಗರಿಕ ಕಾಯ್ದೆ ಭಂಗ ಚಳವಳಿಯು ಆರಂಭವಾಗಲು ಕಾರಣವಾದ ಸನ್ನಿವೇಶಗಳು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರವು ಸೈಮನ್ ಕಮಿಷನ್ ಅನ್ನು ನೇಮಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರ ಇಪ್ಪತ್ತೇಳರಲ್ಲಿ ಈ ಬ್ರಿಟನ್ ಸರ್ಕಾರ ಅಂತಕ್ಕಂಥದ್ದು ಸೈಮನ್ ಕಮಿಷನ್ ನೇಮ ನೇಮಿಸಿತು ಓಕೆ ಇಷ್ಟರಲ್ಲಿ ಸೈಮನ್ ಕಮೀಷನನ್ನು ಈ ಬ್ರಿಟಿಷ್ ಸರ್ಕಾರ ನೇಮಿಸಿತ್ತು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆಗೊಂಡ ಭಾರತ ಸರ್ಕಾರ ಕಾಯ್ದೆಯು ಮಾಂಟೆಂಗೊ ಜೇಮ್ಸ್ ಫಾರ್ಡ್ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆಗೊಂಡಂಥ ಭಾರತ ಸರ್ಕಾರ ಕಾಯ್ದೆ ಅಥವಾ ಮ್ಯಾಂಟೆಂಗೊ ಜೇಮ್ಸ್ ಫಾರ್ಡ್ ಕಾಯ್ದೆ ಅನುಷ್ಠಾನ ಮತ್ತು ಅದರ ಪರಿಣಾಮಗಳನ್ನು ವಿಮರ್ಶಿಸುವ ಸಲುವಾಗಿ ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಸೈಮನ್ ಗೋಪ್ಯಾಕ್ ಎಂಬ ಘೋಷಣೆಯೊಂದಿಗೆ ವ್ಯಾಪಕ ವಿರೋಧ ವ್ಯಕ್ತವಾಯಿತು ಓಕೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆಗೊಂಡ ಭಾರತ ಸರ್ಕಾರದ ಕಾಯ್ದೆ ಮ್ಯಾಂಟೆಗೊ ಜೇಮ್ಸ್ ಬರ್ಡ್ ಕಾಯ್ದೆ ಅನುಷ್ಠಾನ ಅಥವಾ ಅದರ ಪರಿಣಾಮಗಳನ್ನು ವಿಮರ್ಶಿಸುವ ಸಲುವಾಗಿ ಓಕೆ ಈ ಮ್ಯಾಂಟೆಂಗ್ ಜೇಮ್ಸ್ ಬಡ್ ಕಾಯ್ದೆ ಅನುಷ್ಠಾನ ಮತ್ತು ಅದರ ಪರಿಣಾಮಗಳನ್ನು ವಿಮರ್ಶಿಸುವ ಸಲುವಾಗಿ ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಸೈಮನ್ ಕಮಿಷನ್ ಭಾರತಕ್ಕೆ ಯಾವಾಗ ಬಂತು ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ 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 ಮೂರರಂದು ಭಾರತಕ್ಕೆ ಬಂದಾಗ ಸೈಮನ್ ಗೋ ಬ್ಯಾಕ್ ಇನ್ನು ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಗಳೊಂದಿಗೆ ಘೋಷಣೆಗಳೊಂದಿಗೆ ವ್ಯಾಪ ವ್ಯಾಪಕ ವಿರೋಧ ವ್ಯಕ್ತವಾಯಿತು ಈ ಸೈಮನ್ ಕಮಿಷನ್ಗೆ ಭಾರತದಲ್ಲಿ ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಗಳೊಂದಿಗೆ ವ್ಯಾಪಕವಾಗಿ ಈ ಸೈಮನ್ ಕಮಿಷನ್ಗೆ ವಿರೋಧ ವ್ಯಕ್ತವಾಯಿತು ಮುಂಬೈ ಲಾಹೋರ್ ಮದ್ರಾಸ್ ಮುಂತಾದ ಕಡೆ ಬಂದು ಆಚರಿಸಲಾಯಿತು ಎಲ್ಲಿ ಅಂತಂದರೆ ಮುಂಬೈ ಲಾಹೋರ್ ಮತ್ತು ಮದ್ರಾಸ್ ಈ ಮೂರು ಕಡೆ ಬಂದು ಆಚರಿಸಲಾಯಿತು ಲಾಹೋರ್ನಲ್ಲಿ ಲಾಹೋರ್ನಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಲಾಲ್ ಲಜಪತ್ ರಾಯ್ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾರಣ ಅವರು ಮರಣವನ್ನು ಹೊಂದಿದ್ದರು ಓಕೆ ಲಾಹೋರಿನಲ್ಲಿ ನಡೆದಂಥ ಒಂದು ಹೋರಾಟದ ಸಂದರ್ಭದಲ್ಲಿ ಲಾಲ್ ಲಜಪತ್ ರಾಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಲಾಠಿ ಚಾರ್ಜ್ ಮಾಡಿದ ಬ್ರಿಟಿಷರು ಆ ಲಾಠಿ ಚಾರ್ಜ್ನಲ್ಲಿ ಈ ಲಾಲ್ ಲಜಪತ್ ರಾಯರಲ್ಲಿ ಮರಣವನ್ನು ಹೊಂದಿದ್ದರು ಇದರಿಂದ ಭಾರತದ ಭಾರತದಲ್ಲಿ ರಾಷ್ಟ್ರೀಯ ಹೋರಾಟ ಇನ್ನೂ ತೀವ್ರವಾಯಿತು ಭಾರತದಲ್ಲಿ ಈ ರಾಷ್ಟ್ರೀಯ ಹೋರಾಟ ಅಂತಕ್ಕಂಥದ್ದು ತೀವ್ರವಾಯಿತು ತೀವ್ರವಾಯಿತು ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ಪರೋಕ್ಷವಾದ ಸವಾಲೊಂದನ್ನು ಎಸೆಯಿತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಸಮುದಾಯಗಳಿಗೆ ಒಪ್ಪಿತವಾಗುವ ಸಂವಿಧಾನವೊಂದನ್ನು ರೂಪಿಸುವಂಥ ವಿಷಯಕ್ಕೆ ಸಂಬಂಧಿಸಿದ ವರದಿಯನ್ನು ಸಿದ್ಧಪಡಿಸುವುದೇ ಆ ಪರೋಕ್ಷ ಸವಾಲಾಗಿತ್ತು ಈ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದು ರಚಿತವಾಗಿ ನೆಹರು ವರದಿ ಈ ನೆಹರು ವರದಿ ಸಿದ್ಧಗೊಂಡಿತು ನೆಹರು ವರದಿ ಎಷ್ಟಲ್ಲೆಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸಿದ್ಧಗೊಂಡಿತು ಅಧ್ಯಕ್ಷರಪ್ಪ ಅಂದರೆ ಮೋತಿಲಾಲ್ ನೆಹರು ಗಾಂಧಿ ಕೂಡ ನೆಹರು ಈ ವರದಿಯನ್ನು ಈ ಒಂದು ಸಮಿತಿಯನ್ನು ಶ್ಲಾಘಿಸಿದರು ನೆಹರು ವರದಿ ಭಾರತಕ್ಕೆ ಡುಮಿಯನ್ ಸ್ಟೇಟಸ್ ಜೊತೆಗೆ ಫೆಡರಲ್ ರಾಜ್ಯ ವ್ಯವಸ್ಥೆ ಅಲ್ಪಸಂಖ್ಯಾತರಿಗೆದ್ದ ಪ್ರತ್ಯೇಕ ಮತಕ್ಷೇತ್ರಗಳ ಕೋಣೆ ಬ್ರಿಟಿಷ್ ಪ್ರಾಂತ್ಯಗಳನ್ನು ಭಾಷೆವಾರ ಪ್ರಾಂತ್ಯಗಳಾಗಿ ವಿಂಗಡಣೆ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ನೀಡುವುದು ಭಾರತಕ್ಕೆ ಜನತಾಂತ್ರಿಕ ಒಂದು ಪ್ರಜಾಪ್ರಭುತ್ವವನ್ನು ತರುವುದು ಮುಂತಾದವುಗಳನ್ನು ಶಿಫಾರಸು ಮಾಡಿತು ನಂತರ ಬ್ರಿಟಿಷ್ ಲೇಬರ್ ಪಕ್ಷದ ಪ್ರಧಾನಿ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ರ್ಯಾಮ್ ರ್ಯಾಮ್ಸೆ ಮ್ಯಾಕ್ ಡೊನಾಲ್ಡ್ ಕೆ ವೈಸ್ರಾಯ್ ಲಾರ್ಡ್ ಇರ್ವಾನ್ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಇರ್ವಾನ್ ಮತ್ತು ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ಜೊತೆ ಮಾತುಕತೆ ನಡೆಸಿ ಭಾರತಕ್ಕೆ ಡೊಮಿಯನ್ ಸ್ಟೇಟಸ್ ನೀಡುವುದನ್ನು ಪರಿಶೀಲಿಸುವುದಾಗಿ ಘೋಷಿಸಿದನು ನಂತರದಲ್ಲಿ ಆದ ಮುಖ್ಯ ಬೆಳವಣಿಗೆ ಅಂದರೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಮಾವೇಶನಗೊಂಡಿತು ಕೆ ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಮಾವೇಶಗೊಂಡಿದ್ದು ಈ ಸಮ್ಮೇಳನವು ಭಾರತೀಯ ರಾಷ್ಟ್ರೀಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟಿತು ಜವಾಹರಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಹೋರಾಟದ ಪರಮಗುರಿಯಾದ ಪೂರ್ಣ ಸ್ವರಾಜ್ ಈ ಪೂರ್ಣ ಸ್ವರಾಜನ್ನು ಅಂಗೀಕರಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರನ್ನು ಸ್ವತಂತ್ರ ದಿನವೆಂದು ಘೋಷಿಸಲಾಯಿತು ಓಕೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರನ್ನು ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು ಪೂರ್ಣ ಸ್ವರಾಜ್ ಅನ್ನು ಅಂಗೀಕರಿಸಲಾಯಿತು ಪೂರ್ಣ ಸ್ವರಾಜನ್ನು ಯಾವಾಗ ಅಂಗೀಕರಿಸಲಾಯಿತು ಅಂದರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಓಕೆ ಸ್ವಾತಂತ್ರ್ಯ ದಿನವೆಂದು ಯಾವಾಗ ಘೋಷಿಸಲಾಯಿತು ಅಂದರೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರು ಅನ್ನು ನಾವು ಸ್ವಾತಂತ್ರ್ಯ ದಿನ ಮತ್ತು ಪೂರ್ಣ ಸ್ವರಾಜ್ ಎಂದು ಘೋಷಿಸಲಾಯಿತು ಈ ಒಂದು ಅಧಿವೇಶನವು ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ಳಲಾಗುವ ಕಾನೂನು ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿಯನ್ನು ಗಾಂಧೀಜಿಯವರಿಗೆ ವಹಿಸಿತು ಓಕೆ ಚಾರಿತ್ರಿಕ ದಿನ ದಿನದ ಮಹತ್ವವನ್ನು ಆ ಚಾರಿತ್ರಿಕ ದಿನದ ಮಹತ್ವವನ್ನು ಎತ್ತಿ ಹಿಡಿಯಲೆಂದೇ ಸ್ವತಂತ್ರ ಭಾರತದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಲಾಯಿತು ಈ ಪೂರ್ಣ ಸ್ವರಾಜ್ ಮತ್ತು ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಗಿರ್ತಕ್ಕಂಥ ದಿನವನ್ ದಿನವನ್ನೇ ಆ ಒಂದು ಚಾರಿತ್ರಿಕ ಮಹತ್ವದ ದಿನವನ್ನು ಎತ್ತಿ ಹಿಡಿಯಲೆಂದೇ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ನಮ್ಮ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿದ್ದು ಓಕೆ ನೂನು ಬಂಗ ಹತ್ತೊಂಬತ್ತು ನೂರ ಮೂವತ್ತು ಜನ್ ಫೆಬ್ರವರಿ ಕಾ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಮಿತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂತಕ್ಕಂಥದ್ದು ಸಬರಮತಿಯಲ್ಲಿ ಓಕೆ ಸಬರಮತಿಯಲ್ಲಿ ಸಭೆ ಸಭೆ ಸೇರಿ ಕಾನೂನಿನ ಚಳವಳಿಯನ್ನು ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯಿಸಿತು ಯಾವಾಗಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂತಕ್ಕಂಥದ್ದು ಸಬರಮತಿಯಲ್ಲಿ ಸಭೆ ಸೇರಿ ಕಾನೂನು ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯಿಸಿತು ಗಾಂಧಿ ಮಾರ್ಚ್ ಎರಡು ಹತ್ತೊಂಬತ್ತು ನೂರ ಮೂವತ್ತರಂದು ಹನ್ನೊಂದು ಅಂಶಗಳು ಉಳ್ಳ ಬೇಡಿಕೆಗಳ ಪತ್ರವನ್ನು ವೈಸರಾಯಿಗೆ ಬರೆದರು ಗಾಂಧೀಜಿ ಈ ಮಾರ್ಚ್ ಎರಡು ಹತ್ತೊಂಬತ್ತೂರ ಮೂವತ್ತರಂದು ಹನ್ನೊಂದು ಅಂಶಗಳು ಒಳಗೊಂಡಿರತಕ್ಕಂಥ ಒಂದು ಬೇಡಿಕೆ ಪತ್ರವನ್ನು ವೈಸರಾಯ್ಗೆ ಗಾಂಧೀಜಿಯವರು ಬರೆದರು ಒಂದು ವೇಳೆ ಸರ್ಕಾರ ಇದಕ್ಕೆ ತಪ್ಪಿದ್ದಲ್ಲಿ ಬ್ರಿಟಿಷ್ ಸರ್ಕಾರ ತಪ್ಪಿದ್ದಲ್ಲಿ ತೆರಿಗೆ ನಿರಾಕರಣೆಯ ಜೊತೆಗೆ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸುವುದಾಗಿ ಗಾಂಧಿ ಘೋಷಿಸಿದರು ವೈಸರಾಯ್ ಈ ಪತ್ರದ ಮನವಿಗಳನ್ನು ತಿರಸ್ಕರಿಸಿದರು ಓಕೆ ಗಾಂಧೀಜಿಯವರು ಬರೆದಿರತಕ್ಕಂಥ ಹನ್ನೊಂದು ಬೇಡಿಕೆಗಳ ಒಂದು ಪತ್ರಿಕೆ ಪತ್ರವನ್ನು ಬ್ರಿಟಿಷ್ ಸರ್ಕಾರ ತಿರಸ್ಕರಿಸಿತು ಕಾರಣ ಈ ಒಂದು ಕಾರಣದಿಂದಾಗಿ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಹನ್ನೆರಡರಂದು ಅನ್ಯಾಯಗಳೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತ್ ಕಡಲತೀರದ ದಂಡಿಯವರೆಗೆ ಸುಮಾರು ಐವತ್ತು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಓಕೆ ದೂರವನ್ನು ಕ್ರಮಿಸಿದರು ಓಕೆ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಅವರ ಅನ್ಯಾಯಗಳೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತಿನ ಕಡಲತೀರದ ಆ ದಂಡಿಯವರೆಗೆ ಎಲ್ಲಿ ಅಂದರೆ ದಂಡಿ ದಂಡಿಯವರೆಗೆ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಕ್ರಮಿಸಿದರು ಏಪ್ರಿಲ್ ಆರರಂದು ಏಪ್ರಿಲ್ ಆರರಂದು ಗಾಂಧೀಜಿ ಗಾಂಧೀಜಿಯವರು ದಂಡಿಯನ್ನು ತಲುಪಿ ಬ್ರಿಟಿಷರು ಏರಿದ ದಂಡಿಯಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಉಪ್ಪಿನ ಉಪ್ಪಿನ ಕಾನೂನನ್ನು ಮೃದರು ಕೆ ಚರಕ ಈ ಚಳುವಳಿಯಲ್ಲಿ ಬಹಳ ಪ್ರಸಿದ್ಧಿಯಾಯಿತು ಸಾವಿರಾರು ಜನರು ಗಾಂಧೀಜಿಯವರ ಕರೆಗೆ ಸ್ಪಂದಿಸಿ ಚಳುವಳಿಯಲ್ಲಿ ಭಾಗವಹಿಸಿದರು ಉಪ್ಪಿನ ಸತ್ಯಾಗ್ರಹದ ನಂತರ ಏಪ್ರಿಲ್ ಆರರಿಂದ ಹದಿಮೂರರವರೆಗೆ ರಾಷ್ಟ್ರೀಯ ಚಳುವಳಿ ಸಪ್ತಾಹವನ್ನು ಆಚರಿಸಿದರು ಉಪ್ಪಿನ ಸತ್ಯಾಗ್ರಹದ ನಂತರ ಏಪ್ರಿಲ್ ಆರರಿಂದ ಹದಿಮೂರರವರೆಗೆ ರಾಷ್ಟ್ರೀಯ ಚಳುವಳಿ ಸಪ್ತಾಹವನ್ನು ಆಚರಿಸಿದರು ರಾಷ್ಟ್ರೀಯ ಚಳುವಳಿ ಸಪ್ತಾಹವನ್ನು ಯಾವಾಗ ಆಚರಿಸಿದ್ರಪ್ಪ ಅಂದ್ರೆ ಆರು ಏಪ್ರಿಲ್ ಆರರಿಂದ ಹದಿಮೂರರವರೆಗೆ ಓಕೆ ಉಪ್ಪಿನ ಸತ್ಯಾಗ್ರಹದ ನಂತರ ಏಪ್ರಿಲ್ ಆರರಿಂದ ಹದಿಮೂರರವರೆಗೆ ಹದಿಮೂರರವರೆಗೆ ರಾಷ್ಟ್ರೀಯ ಚಳುವಳಿ ಸಪ್ತಾಹವನ್ನು ಆಚರಿಸಿದರು ಕಮಲಾ ನೆಹರು ವಲ್ಲಭಭಾಯಿ ಪಟೇಲ್ರು ಗೋ ರಾಜಗೋಪಾಲ್ಚಾರಿ ಬಾಬು ರಾಜೇಂದ್ರ ಪ್ರಸಾದ್ ಮೊದಲು ಮೊದಲ ಮೊದಲುಗೊಂಡು ಸಾವಿರಾರು ಜನರನ್ನು ಬ್ರಿಟಿಷರು ಬಂಧಿಸಿದರು ಈ ಚಳುವಳಿ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತು ನಿಮಗೆ ತಿಳಿದಿರಲಿ ಸಬರಮತಿಯಿಂದ ದಂಡೆಯವರೆಗೆ ನಡೆದ ಈ ತಂಡದಲ್ಲಿ ಕರ್ನಾಟಕದ ಹದಿನೆಂಟು ವರ್ಷದ ತರುಣ ಮೈಲಾರ್ ಮಹಾದೇವಪ್ಪ ಸಹ ಇದ್ದದ್ದು ವಿಶೇಷ ಓಕೆ ಕರ್ನಾಟಕದ ಹದಿನೆಂಟು ವರ್ಷದ ತರುಣ ಮೈಲಾರ್ ಮಹಾದೇವಪ್ಪ ಇನ್ನು ಕರ್ನಾಟಕ ಕಾಂಗ್ರೆಸ್ ಕೂಡ ಆರ್ 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 ದಿವಾಕರ್ ಕೌಜಲಿಗಿ ಹನುಮಂತರಾಯ್ ಗಂಗಾಧರ್ ದೇಶಪಾಂಡೆ ಅರಡಿಕರ್ ಮಂಜಪ್ಪ ಕಾರ್ನಾಡ್ ಸದಾಶಿವರಾಯರನ್ನು ಒಳಗೊಂಡ ಸದಾಶಿವರಾಯರನ್ನು ಒಳಗೊಂಡ ಸತ್ಯಾಗ್ರಹ ಸಮಿತಿಯನ್ನು ರಚಿಸಿ ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು ಕರ್ನಾಟಕ ಕಾಂಗ್ರೆಸ್ ಕೂಡ ಆರ್ ಆರ್ ದಿವಾಕರ್ ಈ ಆರ್ ಆರ್ ದಿವಾಕರ್ ಕೌಜಲಿಗಿ ಹನುಮಂತರಾಯ್ ಗಂಗಾಧರ್ ದೇಶಪಾಂಡೆ ಅರಡಿಕರ್ ಮಂಜಪ್ಪ ಓಕೆ ಕಾರ್ನಾಡ್ ಸದಾಶಿವರಾಯರನ್ನು ಒಳಗೊಂಡ ಸತ್ಯಾಗ್ರಹ ಸಮಿತಿಯನ್ನು ರಚಿಸಿ ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿ ಪ್ರಾರಂಭಿಸಿದರು ಅಂದರೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕಾರವಾರ ಜಿಲ್ಲೆ ಕಾರವಾರ ಜಿಲ್ಲೆ ಅಂಕೋಲ ತಾಲೂಕು ಅಂಕೋಲ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು ಓಕೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಕಾರವಾರ ಜಿಲ್ಲೆಯ ಅಂಕೋಲದಲ್ಲಿ ಇದರ ನಡುವೆ ಈ ಹಿಂದೆ ಪ್ರಸ್ತಾಪಿಸಿದಂತೆ ಲಂಡನ್ನಲ್ಲಿ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನು ನೂರ ಮೂವತ್ತರಲ್ಲಿ ಕರೆಯಲಾಯಿತು ಇದೇ ಮೊದಲನೆಯ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶ ಓಕೆ ಇದರ ನಡುವೆ ಪ್ರಸ್ತಾಪಿಸಿದಂತೆ ಲಂಡನ್ನಲ್ಲಿ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನು ಹತ್ತೊಂಬತ್ತೂರ ಮೂವತ್ತರಲ್ಲಿ ಕರೆಯಲಾಯಿತು ಈ ಜನಪ್ರತಿನಿಧಿಗಳ ಸಮಾವೇಶವನ್ನೇ ಮೊದಲನೆಯ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಅಂತಲೂ ಕರೀತಾರೆ ಇದರಿಂದ ಭಾರತೀಯರನ್ನು ಹೊರತುಪಡಿಸಿ ಸರ್ಕಾರ ಏಕಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂಬುದು ವ್ಯಕ್ತವಾಯಿತು ಈ ಸಮಾವೇಶದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಅಸ್ಪೃಶ್ಯ ಸಮುದಾಯವನ್ನು ಪ್ರತಿಕ್ ಪ್ರತ್ಯೇಕವಾಗಿ ಪ್ರತಿನಿಧಿಸುವ ಅವಕಾಶವನ್ನು ಕಲ್ಪಿಸಲಾಗಿತ್ತು ಈ ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯ ಸಮುದಾಯ ಸಮುದಾಯವನ್ನು ಪ್ರತ್ಯೇಕವಾಗಿ ಪ್ರತಿನಿಧಿಸುವ ಅವಕಾಶವನ್ನು ಕಲ್ಪಿಸಲಾಯಿತು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲು ಆ ಸಂದರ್ಭದಲ್ಲಿ ಬಂಧಿತರಾಗಿದ್ದ ಗಾಂಧೀಜಿ ಮತ್ತು ಹಲವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನು ಬಿಡುಗಡೆಗೊಳಿಸಲಾಯಿತು ಆದರೆ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಒಂದು ಈ ಸಮಾವೇಶದಲ್ಲಿ ಭಾಗಿಯಾಗಲು ನಿರಾಕರಿಸಿದರು ಈ ಸಮಾವೇಶದಲ್ಲಿ ದೇಶೀಯ ಸಂಸ್ಥಾನದ ಪ್ರತಿನಿಧಿಗಳು ವಿವಿಧ ಸಮುದಾಯದ ಮುಖಂಡರಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂ ಆರ್ ಜಯಕರ್ ತೇಜ್ ಬಹದ್ದುರ್ ಸಪ್ರೂ ಮೊಹಮ್ಮದ್ ಅಲಿ ಜಿನ್ನಾ ಶ್ರೀನಿವಾಸ್ ಶಾಸ್ತ್ರಿ ಮೊದಲಾದವರು ಭಾಗವಹಿಸಿದರು ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಮೊದಲನೇ ಮೊದಲನೇ ದುಂಡು ಮೇಜಿನ ಒಂದು ಸಮಾವೇಶದಲ್ಲಿ ಯಾರು ಭಾಗವಹಿಸಿದ್ರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂ ಆರ್ ಜಯಕರ್ ತೇಜ್ ಬಹದ್ದೂರ್ ಸಪ್ರೂ ಮೊಹಮ್ಮದ್ ಅಲಿ ಜಿನ್ನಾ ಶ್ರೀನಿವಾಸ್ ಶಾಸ್ತ್ರಿ ಮೊದಲಾದವರು ಭಾಗವಹಿಸಿದ್ದರು ಡುಮಿಯನ್ ಡುಮಿಯನ್ ಸ್ಟೇಟಸ್ ಜವಾಬ್ದಾರಿಯುತ ಸರ್ಕಾರ ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಸಮ್ಮತಿಸಲಾಯಿತು ಈ ಡೂಮಿಯನ್ ಡೂಮಿಯನ್ ಡೊಮಿನಿಯನ್ ಸ್ಟೇಟಸ್ ಡೊಮಿನಿಯನ್ ಸ್ಟೇಟಸ್ ಜವಾಬ್ದಾರಿಯುತ ಸರ್ಕಾರ ಮತ್ತು ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಸಮ್ಮತಿಸಲಾಯಿತು ಓಕೆ ಮೊದಲನೇ ದುಂಡು ಮೇಜಿನ ಒಂದು ಸಮಾವೇಶದಲ್ಲಿ ಏನನ್ನು ಸಮ ಸಮ್ಮತಿಸಲಾಯಿತು ಅಂತಂದರೆ ಡೊಮಿನಿಯನ್ ಸ್ಟೇಟಸ್ ಜವಾಬ್ದಾರಿತ ಸರ್ಕಾರ ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಸಮ್ಮತಿಸಲಾಯಿತು ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸ್ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಸಮಾವೇಶವು ಪೂರ್ಣಗೊಳ್ಳಲಿಲ್ಲ ಓಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲನೇ ದುಂಡು ಮೇಜಿನ ಒಂದು ಸಮಾವೇಶದಲ್ಲಿ ಭಾಗವಹಿಸದ ಹಿನ್ನೆಲೆಯಲ್ಲಿ ಸಮಾವೇಶವು ಪೂರ್ಣಗೊಳ್ಳಲಿಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮನವೊಲಿಸಿ ದುಂಡು ಮೇಜಿನ ಸಮಾವೇಶದ ಉದ್ದೇಶವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಗಾಂಧಿ ಮತ್ತು ವಯಸ್ಸರ ಇರುವಿನ ನಡುವೆ ಒಪ್ಪಂದವೊಂದನ್ನು ಮಾರ್ಚ್ ಮತ್ತು ಮಾರ್ಚ್ ಹತ್ತೊಂಬತ್ತು ಮೂವತ್ತೊಂದರಲ್ಲಿ ಜರುಗಿತು ಇದನ್ನು ಗಾಂಧಿ ಇರುವಿನ ಒಪ್ಪಂದ ಅಂತ ಕರೀತಾರೆ ಓಕೆ ಮಂದಿ ಗಾಂಧಿ ಇರುವಿನ ಒಪ್ಪಂದ ಆಯ್ತಂದ್ರೆ ಈ ಗಾಂಧಿ ಮತ್ತು ವೈಸ್ರಾಯ್ ಇರ್ ಇರುವನ್ ಇವರ ನಡುವೆ ಒಂದು ಒಪ್ಪಂದವಾಯಿತು ಯಾವಾಗಂದರೆ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಗಾಂಧಿ ಇರುವಿನ್ ಒಪ್ಪಂದ ಓಕೆ ಪರಿಣಾಮವಾಗಿ ಈ ಒಪ್ಪಂದ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷವು ಸವಿನಿಯ ಕಾನೂನುಭಂಗ ಚಳುವಳಿಯನ್ನು ನಿಲ್ಲಿಸಿ ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಿತು ಓಕೆ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದರು ಈ ಪ್ರಸ್ತಾಪವನ್ನು ಗಾಂಧೀಜಿಯವರು ಒಪ್ಪಲಿಲ್ಲ ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ತಾತ್ವಿಕ ಭಿನ್ನಾಪ್ರಾಯ ಉಂಟಾಯಿತು ಹೀಗಾಗಿ ಎರಡನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಕೂಡ ಯಾವುದೇ ತೀರ್ಮಾನವಿಲ್ಲದೆ ಮುಕ್ತಾಯಗೊಂಡಿತು ಆದರೆ ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದು ಘೋಷಿತು ಓಕೆ ಈ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿತು ಇದರಿಂದಾಗಿ ಆ ವರ್ಗಕ್ಕೆ ನೀಡುವ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಸಂಬಂಧಿಸಿದ ಮತೀಯ ಮಸೂದೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಚಾಲನೆ ಚಾಲ್ತಿ ನೀಡಿದರು ಓಕೆ ಮತೀಯ ಮಸೂದೆಗೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಚಾಲ್ತಿ ನೀಡಿದರು ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಈ ಸಮಯದಲ್ಲಿ ಅಂಬೇಡ್ಕರ್ ಅವರ ಮನವೊಲಿಸುವ ಪ್ರಯತ್ನಗಳು ನಡೆದವು ಇದರ ಫಲವಾಗಿ ಪೂನ ಒಪ್ಪಂದವಾಯಿತು ಓಕೆ ಇದರ ಫಲವಾಗಿ ಗಾ ಪೂನ ಒಪ್ಪಂದವಾಯಿತು ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಮೀಸಲಿಡಲಾಯಿತು ಅಂತಹ ಕಡೆಗಳಲ್ಲಿ ಅಸ್ಪೃಶ್ಯ ಪ್ರತಿನಿಧಿ ಎಲ್ಲ ಜನರ ಜನರ ಪ್ರತಿನಿಧಿಯಾಗಿರು ಆಗಿರುತ್ತಿದ್ದರು ಪ್ರತ್ಯೇಕ ಮತಕ್ಷೇತ್ರಕ್ಕೆ ಬದಲಾಗಿ ಕೆಲವು ಕ್ಷೇತ್ರಗಳು ಅಸ್ಪೃಶ್ಯರಿಗಾಗಿ ನಿಮ್ಮ ನಿಮ್ಮ ವರ್ಗಗಳಿಗೆ ಕಾದಿರಿಸಲ್ಪಟ್ಟವು ಬ್ರಿಟಿಷ್ ಸರ್ಕಾರ ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪ ಸರ್ಕಾರ ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವನ್ನು ರಚಿಸಲು ಸೂಚಿಸಿತು ಬ್ರಿಟಿಷ್ ಸರ್ಕಾರವು ಕೇಂದ್ರಗಳ ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪದ ಸರ್ಕಾರ ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವನ್ನು ರಚಿಸಲು ಸೂಚಿಸಿತು ಈ ಹಿನ್ನೆಲೆಯಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶವನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಕರೆಯಿತು ಮೂರನೇ ದುಂಡು ಮೇಜಿನ ಸಮ್ಮೇಳನ ಎಷ್ಟರಲ್ಲಿ ಆಯಿತಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸರ್ಕಾರವು ಪ್ರಸ್ತಾಪಿಸಿದ ವ್ಯವಸ್ಥೆಯನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ ದುಂಡು ಮೇಜಿನ ಪರಿಷತ್ತುಗಳ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರ ಭಾರತ ಸರ್ಕಾರ ಶಾಸನವನ್ನು ಜಾರಿಗೊಳಿಸಿತು ಓಕೆ ಈ ಒಂದು ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ದುಂಡು ಮೇಜಿನ ಒಂದು ಪರಿಷತ್ತುಗಳ ಒಂದು ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಶಾಸನವನ್ನು ಜಾರಿಗೊಳಿಸಿತ್ತು ಈ ಒಂದು ಶಾಸನವು ಭಾರತ ಒಕ್ಕೂಟ ರಚನೆ ಪ್ರಾಂತೀಯ ಸ್ವಾಯತ್ತತೆಯ ಅವಕಾಶಗಳನ್ನು ಕಲ್ಪಿಸಿತು ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವು ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನ ಚುನಾವಣೆಯಲ್ಲಿ ಸ್ಪರ್ಧಿಸಿದವು ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದವು ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರವನ್ನು ರಚಿಸಿತು ಈ ವೇಳೆಗೆ ಎರಡನೇ ಮಹಾಯುದ್ಧ ಆರಂಭಗೊಂಡಾಗ ಯುರೋಪಿನ ರಾಜಕೀಯ ವಿದ್ಯಮಾನ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಭಾರತ ವೈಸ್ರಾಯ್ ಏಕ ಪಕ್ಷೀಯವಾಗಿ ಭಾರತ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿದನು ಓಕೆ ಹಿನ್ನೆಲೆಯಲ್ಲಿ ಭಾರತದ ಒಂದು ವೈಸರಾಗಿರತಕ್ಕಂಥವನು ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿದನು ಇದನ್ನು ಕಾಂಗ್ರೆಸ್ ಪ್ರತಿಭಟಿಸಿ ಮಂತ್ರಿಮಂಡಲದಿಂದ ಹೊರಬಂದಿತು ವೈಸರಾಯಿನ ತೀರ್ಮಾನವನ್ನು ವಿರೋಧಿಸಿ ಗಾಂಧೀಜಿ ವೈಯಕ್ತಿಕ ಸತ್ಯಾಗ್ರಹ ಸಾರಿದರು ಆಗ ಭಾರತೀಯರನ್ನು ತೃಪ್ತಿಪಡಿಸಲು ಸ್ಟ್ರಾಫರ್ಡ್ ಕ್ರಿಪ್ಸ್ ಅವರನ್ನು ಸಂಧಾನಕ್ಕೆ ಕಳಿಸಲಾಯಿತು ಈ ಕ್ರಿಪ್ಸ್ ಅವರನ್ನು ಸಂಧಾನಕ್ಕೆ ಕಳಿಸಲಾಯಿತು ಫಿಟ್ ಇಂಡಿಯಾ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಭಾರತ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದ ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗವು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತ್ತು ಈ ಒಂದು ಆಯೋಗವು ಭಾರತಕ್ಕೆ ಡುಮಿನಿಯನ್ ಸ್ಥಾನಮಾನ ನೀಡುವುದು ಅದಕ್ಕಾಗಿ ಸಂಧಾನ ರಚಿಸಲು ಸಂವಿಧಾನ ರಚಿಸಲು ಸಭೆ ಕರೆಯುವುದು ಓಕೆ ಈ ಡೊಮಿನಿಯನ್ ಸ್ಥಾನಮಾನ ನೀಡುವುದು ಮತ್ತು ಅದಕ್ಕೆ ಸಂಧಾನ ರಚಿಸಲು ಸಭೆ ಕರೆಯುವುದು ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಮತ್ತು ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು ಈ ಒಂದು ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದು ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ಆಶಯವಾಗಿತ್ತು ಗಾಂಧೀಜಿಯವರು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ನೀಡಿದರು ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ ನೆಹರು ರಾಜೇಂದ್ರ ಪ್ರಸಾದ್ ಅಬ್ದುಲ್ ಕಲಾಂ ಆಜಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಚಾರ್ಯ ಕೃಪಾಲಿನಿ ಕಸ್ತೂರಿಬಾ ಗಾಂಧಿ ಮೊದಲಾದ ನಾಯಕರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿ ಜೈಲಿನಲ್ಲಿಟ್ಟಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಬಂಧನದಲ್ಲಿದ್ದ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು ಈ ಹೊಸ ನಾಯಕರುಗಳ ಉದಯಕ್ಕೆ ಈ ಹೋರಾಟವು ಎಡೆ ಎಡೆಮಾಡಿಕೊಟ್ಟಿತು ಈ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನು ಜಯಪ್ರಕಾಶ್ ನಾರಾಯಣರವರು ವಹಿಸಿಕೊಂಡರು ಇವರು ಕಾಂಗ್ರೆಸ್ನ ಸಮಾಜವಾದಿ ಬಣ್ಣದ ಪ್ರಮುಖ ನಾಯಕರಾಗಿದ್ದರು ಕೆ ಕಾಂಗ್ರೆಸ್ನ ಸಮಾಜವಾದ ಸಮಾಜವಾದಿ ಬಣ್ಣದ ಪ್ರಮುಖ ನಾಯಕ ಯಾರಪ್ಪ ಅಂದರೆ ಸಮಾಜವಾದಿ ಬಣ್ಣದ ನಾಯಕ ಯಾರಪ್ಪ ಅಂತಂದರೆ ಜಯಪ್ರಕಾಶ್ ನಾರಾಯಣ ಇವರು ತಮ್ಮ ಬೆಂಬಲ್ ಬೆಂಬಲಿಗರೊಡನೆ ದೇಶದ ವಿವಿಧೆಡೆಯಲ್ಲಿ ಕ್ರಾಂತಿಕಾರಿಕ ಚಟುವಟಿಕೆಗಳಲ್ಲಿ ತೊಡಗಿದರು ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತಂದರು ಓಕೆ ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆ ಒಂದು ಡಾಕ್ಯುಮೆಂಟ್ ಮೂಲಕ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತಂದರು ಈ ಮೂಲಕ ಅವರು ಕಾರ್ಮಿಕರಿಗೆ ತರಬೇತಿಯನ್ನು ನೀಡಿದರು ಜೊತೆಗೆ ಹೋರಾಟದಲ್ಲಿ ಭಾಗವಹಿಸಲು ಕರೆಯ ಕರೆಯುತ್ತರು ಹಣವನ್ನು ಕ್ರೋಢೀಕರಿಸಿದರು ಈ ಮೂಲಕವಾಗಿ ದಿಕ್ಕೆಟ್ಟ ಹೋರಾಟಕ್ಕೆ ದಿಕ್ಕು ಕೊಟ್ಟವರು ಇವರೇ ಕುತೂಹಲದ ಸಂಗತಿ ಏನೆಂದರೆ ಇದೇ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವು ಭಾರತದ ಹೊರಗೂ ಪ್ರಾರಂಭವಾಯಿತು ಈ ದಿಶೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರಯತ್ನ ಅದ್ವಿತೀಯವಾದದ್ದು ಹತ್ತೊಂಬತ್ತು ನೂರ ಮೂವತ್ತೇಳರ ಒಂದು ಚುನಾವಣೆಗಳ ನಂತರ ಸರ್ಕಾರದ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗ್ ಸರ್ಕಾರ ರಚನೆಯಿಂದ ಕೈಬಿಡಲಾಯಿತು ಈಗ ಹತ್ತೊಂಬತ್ತು ಮೂವತ್ತೇಳರ ಒಂದು ಚುನಾವಣೆಗಳ ಚುನಾವಣೆಗಳ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಒಂದು ಮುಸ್ಲಿಂ ಲೀಗನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧಕ್ಕೆ ಭಾರತವನ್ನು ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರೆಲ್ಲರೂ ಹೊರಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತ ದಿವಸ ಆಚರಿಸಿತು ಹೀಗಾಗಿ ಮುಸ್ಲಿಂ ಲೀಗ್ ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗವಹಿಸಲಿಲ್ಲ ಅದು ಭಾರತದ ವಿಭಜನೆಯ ಪ್ರಸ್ತಾಪವನ್ನು ಮುಂದಿಟ್ಟಿತು ನಿಮಗೆ ತಿಳಿದಿರಲಿ ಈಸೂರು ಘಟನೆ ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರದ ಹತ್ತಿರದ ಒಂದು ಹಳ್ಳಿ ಈಸೂರು ಈಸೂರು ಎಲ್ಲಿ ಬರುತ್ತೆ ಅಂತಂದರೆ ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ಹತ್ತಿರ ಒಂದು ಹಳ್ಳಿಯಾಗಿರ್ತಕ್ಕಂಥ ಈಸೂರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ಥಾನವನ್ನು ಪಡೆದಿರುವ ಈ ಹಳ್ಳಿಗೆ ಸ್ವತಂತ್ರದ ಹಳ್ಳಿ ಎಂಬ ಹೆಸರನ್ನು ಕೂಡ ಇಡಲಾಯಿತು ಇಲ್ಲಿ ಎಲ್ಲರೂ ಗಾಂಧಿ ಟೋಪಿ ಧರಿಸುತ್ತಿದ್ದರು ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧ ಇತ್ತು ಆದರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಭೇಟಿ ನೀಡಿದ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಧರಿಸಲು ಹಳ್ಳಿಗರು ಒತ್ತಾಯಿಸಿದರು ಇದನ್ನು ವಿರೋಧಿಸಿದ ಅಧಿಕಾರಿಗಳ ಜೊತೆಯಲ್ಲಿದ್ದ ಪೊಲೀಸರು ಜನರತ್ತ ಗುಂಡು ಹಾರಿಸಿದರು ಇದರಿಂದ ರೊಚ್ಚಿಗೆದ್ದ ಜನರು ಅವರುಗಳನ್ನು ಹತ್ಯೆ ಮಾಡಿದರು ಇದನ್ನು ಚರಿತ್ರೆಯಲ್ಲಿ ಈಸುರು ಘಟನೆ ಎಂದು ಕರೆಯುತ್ತಾರೆ ರೈತರು ಮತ್ತು ಕಾರ್ಮಿಕ ಪ್ರತಿಭಟನೆ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆಗಳು ಕೂಡ ಪ್ರಮುಖವಾಗಿವೆ ಈ ಸಂಘಟನೆಗಳಲ್ಲಿ ಕೆಲವು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಭಾವಿತರಾಗಿದ್ದರೆ ಇನ್ನೂ ಕೆಲವು ಸಂಘಟನೆಗಳು ಮಾರ್ಕ್ಸ್ ವಾದದಿಂದ ಪ್ರಭಾವಿತವಾಗಿದ್ದವು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿನ ಪ್ಲ್ಯಾಂಟರ್ಸ್ ಪ್ಲಾಂಟರ್ಗಳು ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ದಂಗೆ ನಡೆದರು ಚಂಪಾರಣ್ಯ ಜಿಲ್ಲೆಯ ಈ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಿದರು ಭೂಕಂದಾಯ ವಿರುದ್ಧ ಅರಿತಾಳ ನಡೆಸಿದರು ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಳಿಕೆ ಮನವೊಲಿಸಿ ತೆರಿಗೆ ರದ್ದುಗೊಳಿಸಿದರು ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು ಚಂಪಾರಣ್ಯ ಕೇಡ ಮೊದಲಾದ ಪ್ರದೇಶಗಳ ರೈತ ಕಾರ್ಯ ಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಗಾಂಧೀಜಿಯವರು ಪ್ರಭಾವಿತ್ತು ಓಕೆ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು ಚಂಪಾರಣ್ಯ ಕೇಡ ಮೊದಲಾದ ಪ್ರದೇಶಗಳ ರೈತರ ಕಾರ್ಯ ಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಪ್ರಭಾವಿತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಭಾವದಿಂದ ತೇಬಾಗ ಮಲಬಾರ್ ಮೊದಲಾದಡೆ ಶೋಷಣೆಗಳಾಗುತ್ತಿದ್ದ ರೈತರು ತೀವ್ರವಾಗಿ ಜಮೀನ್ದಾರರು ಹಾಗೂ ಬ್ರಿಟಿಷರ ವಿರುದ್ಧ ಬಂಡೆದ್ದರು ಅಸಹಕಾರ ಆಂದೋಲನ ಕರ ನಿರಾಕರಣೆ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ರೈತರ ಸಮಸ್ಯೆಗಳು ಬೆರೆತವು ಹಲವಾರು ಹೋರಾಟಗಳು ಎಡಪಂಥೀಯ ವಿಚಾರಧಾರಣೆಗಳಿಂದ ರಚನೆಗೊಂಡ ಕಿಸಾನ್ ಸಭಾ ದಡೆಯಲ್ಲಿ ಸಂಘಟಿತವಾದವು ಹೋರಾಟಗಳು ಕೆಲವೊಮ್ಮೆ ಕಾಂಗ್ರೆಸ್ಗರೊಂದಿಗೆ ಕೆಲವೊಮ್ಮೆ ಕೆಲವೊಮ್ಮೆ ಕಾಂಗ್ರೆಸ್ ವಿರುದ್ಧದ ವಿರುದ್ಧವಾದ ನಿಲುವನ್ನು ಹೊಂದಿದ್ದವು ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ರಜ ನಿಜಾಮನ ರಜಾಕಾರರ ವಿರುದ್ಧ ಪ್ರತಿಭಟಿಸಿತು ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದರು ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿ ನಡೆಸಿದರು ಕಾರ್ಮಿಕ ಬಂಡಾಯ ಕಾರ್ಮಿಕರ ಹೋರಾಟವು ನೂರ ಇಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು ಸೆಣಬು ಬಟ್ಟೆಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳ ತಮ್ಮ ಬೇಡಿಕೆಗಾಗಿ ಈ ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗತೊಡಗಿದರು ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅವರು ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡಿದರು ಮದ್ರಾಸ್ಗಳಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಂಡವು ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಇಂತಹ ಚಳುವಳಿಗಳ ಒಂದು ಬೆಂಬಲ ನೀಡಿತು ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಇಂಥ ಚಳವಳಿಗಳಿಗೆ ಬೆಂಬಲವನ್ನು ನೀಡಿತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾರ್ಮಿಕರ ಪಾತ್ರವು ಅನನ್ಯವಾದದ್ದು ಓಕೆ ಕಾರ್ಮಿಕ ಹೋರಾಟ ಅಂತಕ್ಕಂಥದ್ದು ಅಥವಾ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು ಯಾವಾಗ ಆರಂಭವಾಯಿತು ಅಂದರೆ ಇದು ನೂರ ಇಪ್ಪತ್ತೇಳರಲ್ಲಿ ಆರಂಭವಾಯಿತು ಸೆಣಬು ಬಟ್ಟೆಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗೆಗಾಗಿ ಸಂಘಟಿತರಾಗತೊಡಗಿದರು ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಸ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅವರು ಮತ್ತು ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರು ರಾಷ್ ಮತ್ತು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡಿದರು ಮದ್ರಾಸ್ನಲ್ಲಿ ಲೇಬರ್ ಮತ್ತು ಯೂನಿಯನ್ ಸ್ಥಾಪನೆಗೊಂಡಿತು ಮದ್ರಾಸ್ನಲ್ಲಿ ಲೇಬರ್ ಮತ್ತು ಯು ಲೇಬರ್ ಯೂನಿಯನ್ ಅಂತಕ್ಕಂಥದ್ದು ಸ್ಥಾಪನೆಗೊಂಡಿತು ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಂಡವು ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಇಂಥ ಒಂದು ಚಳವಳಿಕೆ ಚಳವಳಿಗಳಿಗೆ ಬೆಂಬಲ ನೀಡಿತು ಕಾಂಗ್ರೆಸ್ ಅಂತಕ್ಕಂಥದ್ದು ಇಂಥ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾರ್ಮಿಕರ ಪಾತ್ರ ಕೂಡ ತುಂಬ ಅನನ್ಯವಾದದ್ದು ಬುಡಕಟ್ಟು ಬಂಡಾಯಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ನೇರವಾಗಿ ಪ್ರೇರಣೆಯಾದವು ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲರ ದಂಗೆ ಕೋಲಾರ ದಂಗೆ ಮತ್ತು ಮುಂಡಾ ಚಳವಳಿ ಓಕೆ ಮುಂಡಾ ಚಳವಳಿ ಪ್ರಮುಖವಾಗಿವೆ ಕರ್ನಾಟಕದಲ್ಲಿ ಅಲಗಲಿಯ ಬೀಡರ ಬಂಡಾಯವು ಈ ನಿಟ್ಟಿನಲ್ಲಿ ಗಮನಾರ್ಹವಾಗಿದೆ ಅಂದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೆ ಬಂದ ಒಂದು ಕಂದಾಯ ಮತ್ತು ಅರಣ್ಯ ಒಂದು ನೀತಿಗಳ ನೀತಿಗಳು ಓಕೆ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ನೇರವಾಗಿ ಪ್ರೇರಣೆಯಾದವು ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲರ ದಂಗೆ ಕೋಲಾರ ದಂಗೆ ಮುಂಡಾ ಚಳುವಳಿ ಪ್ರಮುಖವಾಗಿವೆ ಓಕೆ ಈ ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲರ ದಂಗೆ ಕೋಲಾರ ದಂಗೆ ಮುಂಡಾ ಚಳವಳಿ ಪ್ರಮುಖವಾಗಿವೆ ಕರ್ನಾಟಕದಲ್ಲಿ ಅಲಗಲಿಯ ಬೇಡರ ಬಂಡಾಯವು ಈ ನಿಟ್ಟಿನಲ್ಲಿ ಗಮನಾರ್ಹವಾಗಿದೆ ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ ಈ ಬುಡಕಟ್ಟು ಜನರನ್ನು ಬಂಗಾಳಿ ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸಬಹುದು ಓಕೆ ಸಂತಾಲು ಬುಡಕಟ್ಟು ಜನಾಂಗದವರನ್ನ ಬಂಗಾಳಿ ಮತ್ತು ಒರಿಸ್ಸಾದ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಗುರುತಿಸಬಹುದು ಬ್ರಿಟಿಷರು ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಒಂದು ಬುಡಕಟ್ಟು ಜನರು ನಿರ್ಗರ್ತಿಕರಾದರು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಕಾಯಂ ಜಮೀನ್ದಾರ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗ ತಾವು ಶ್ರಮಪಟ್ಟು ಕೃಷಿ ಯೋಗ್ಯ ಈ ಕೃಷಿ ಯೋಗ್ಯವನ್ನಾಗಿ ಪರಿವರ್ತಿಸಿದ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರು ಕೈ ಸೇರ್ತಿತ್ತು ಓಕೆ ಅವರು ಈ ಬುಡಕಟ್ಟು ಜನರು ಶ್ರಮಕಟ್ಟು ಕೃಷಿ ಯೋಗ್ಯವನ್ನಾಗಿ ಪರಿವರ್ತಿಸಿದಂಥ ಭೂಮಿ ಈ ಜಮೀನ್ದಾರರು ಕೈ ಸೇರ್ತಾ ಇತ್ತು ಓಕೆ ಬಂಗಾಳಿ ಜಮೀನ್ದಾರರು ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರ ಓಕೆ ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣರಾದರು ಸಂತಾಲರ ಶಾಂತಿ ಪ್ರಿಯತೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಶೋಷಣೆಗೆ ಉಪಯೋಗಿಸಿಕೊಂಡಿತ್ತು ಇದರಿಂದ ಅಸಮಾಧಾನಗೊಂಡ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಲೇವಾದೇವ ಲೇವಾದೇವಿಗಾರರನ್ನು ಲೂಟಿ ಮಾಡಲು ನಿರಾಕ ನಿರ್ ನಿರ್ಧರಿಸಿದರು ಓಕೆ ಈ ಒಂದು ಸೊ ಇದರಿಂದ ಅಸಮಾಧಾನಗೊಂಡಂಥ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು ಜಮೀನ್ದಾರ ಮತ್ತು ಲೇವಗಾರರ ವಿರುದ್ಧ ಲೂಟಿ ಮಾಡಲು ನಿರ್ಧರಿಸಿದರು ದಂಗೆಯ ಬಾರಹತ್ ಈ ದಂಗೆ ದಂಗೆಯು ಬಾರಹತ್ ಬಾಗ್ತಾಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಯಿತು ಎಲ್ಲಿ ಇದು ಹೆಚ್ಚು ಆಯಿತಂದರೆ ಬಾರಹತ್ ಬಾರಾಹಾತ್ ಬಾಗ್ತಾಪುರ್ ರಾಜಹಲ್ ಪರಿಣಾಮವಾಗಿ ಬುಡಕಟ್ಟು ಜನರು ಅದರ ಶತ್ರುಗಳನ್ನು ಹತ್ಯೆ ಮಾಡಿದರು ಇದರಿಂದಾಗಿ ಅನೇಕ ಜಮೀನ್ದಾರರು ಲೇವಾದೇವಿದಾರರು ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರ ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು ಸಂತಾಲರ ದಂಗೆಯು ಕೊನೆಗೊಂಡರು ಅದರ ಸ್ಫೂರ್ತಿ ಅಂತಕ್ಕಂಥದ್ದು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು ಇದೇ ಬಗೆಯಲ್ಲಿ ಕೋಲಾರು ಮುಂಡರು ಬ್ರಿಟಿಷರು ಬ್ರಿಟಿಷರು ಮತ್ತು ಜಮೀನ್ದಾರರ ವಿರುದ್ಧ ಹೋರಾಟಗಳನ್ನು ಮಾಡಿದರು ಸುಭಾಷ್ ಚಂದ್ರ ಬೋಸ್ ಮೂಲತಃ ಒರಿಸ್ಸಾದ ಕಟಕಿನವರು ಒರಿಸ್ಸಾದ ಕಟಕಿನವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರು ಇವರ ಪಾತ್ರ ಒಂದು ದಿಟ್ಟ ಮೈಲುಗಲ್ಲು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಐ ಸಿ ಎಸ್ ನಾಲ್ಕನೇ ರ್ಯಾಂಕ್ ಗಳಿಸಿದ್ದರು ದೇಶಾಭಿಮಾನದಿಂದಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ದಿಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ದುಮಕಿದರು ಇವರು ನೇತಾಜಿ ಎಂದು ಜನಪ್ರಿಯರಾದರು ಜಿಯವರ ಸ್ವಾಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ ಮೂವತ್ತರ ದಶಕದ ಪ್ರಾರಂಭದಲ್ಲಿ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ರಯತ್ನದಲ್ಲಿದ್ದರು ಇವರು ವಿವಿಧ ನಗರಗಳಾದ ವಿಯೆನ್ನಾ ಬರ್ಲಿನ್ ರೋಮ್ ಇಸ್ತಾಂಬುಲ್ ಮುಂತಾದ ಕಡೆಗಳಲ್ಲಿ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು ಇವರು ವಿಯನ್ನಾ ಬರ್ಲಿನ್ ರೋಮ್ ಇಸ್ತಾಂಬುಲ್ ಮುಂತಾದ ಕಡೆಗಳಲ್ಲಿ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು ಯುರೋಪಿನಲ್ಲಿ ಉದಯಿಸಿದ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಹಲೆಯು ಭಾರತದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಕೂಡ ಬದಲಾವಣೆ ಒಳಪಡಿಸಿತು ಕಾಂಗ್ರೆಸ್ನ ಒಳಗೂ ಸಹ ಸ್ಪಷ್ಟವಾಗಿ ಸಮಾಜವಾದಿ ಎಡಪಾಂತೀಯತೆ ಗೋಚರಿಸತೊಡಗಿತು ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ವೇಳೆಗೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಪಕ್ಷದ ಒಳಗಡೆಯ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪೂರ ಅಧಿವೇಶನದಲ್ಲಿ ಗಾಂಧೀಜಿ ಬೆಂಬಲಿಗರೊಂದಿಗೆ ಬೋಸರು ಅಧ್ಯಕ್ಷರಾದರು ಓಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪೂರ ಒಂದು ಅಧಿವೇಶನದಲ್ಲಿ ಗಾಂಧೀಜಿ ಬೆಂಬಲಿಗರೊಂದಿಗೆ ಬೋಸರು ಅಧ್ಯಕ್ಷರಾದರು ಬ್ರಿಟಿಷರ ಯುದ್ಧ ನೀತಿ ತಯಾರಿಕೆ ಬ್ರಿಟಿಷರ ಯುದ್ಧ ನೀತಿ ತಯಾರಿಗೆ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನು ಹೊಂದಿದ ಗಾಂಧೀಜಿ ಮತ್ತು ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆ ಹೊಂದಿದ ಸುಭಾಷರ ನಡುವೆ ಬಾಂಧವ್ಯದಲ್ಲಿ ಬಿರುಕು ಮೂಡಿತು ಗಾಂಧೀಜಿಯವರು ಅಂತಾರಾಷ್ಟ್ರೀಯ ನೆರವನ್ನು ಈ ಸಂದರ್ಭದಲ್ಲಿ ಕೋರದೆ ಇದ್ದುದನ್ನು ಅಕ್ಷೇ ಅಪೇಕ್ಷಿಸಿದರು ಆಕ್ಷೇಪಿಸಿದರು ಗಾಂಧು ಅಂತಾರಾಷ್ಟ್ರೀಯ ನೆರವನ್ನು ಈ ಸಂದರ್ಭದಲ್ಲಿ ಕೋರದೆ ಇದ್ದುದನ್ನು ಆಕ್ಷೇಪಿಸಿದರು ಹತ್ತೊಂಬತ್ತು ನೂರ ಮೂವತ್ತೆಂಟು ಮೂವತ್ತೆಂಟರ ಕಾಂಗ್ರೆಸ್ ಅರಿಪುರ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರ ವಿರುದ್ಧದ ವಿರೋಧದ ನಡುವೆಯೂ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆ ನಂತರದ ದಿನಗಳಲ್ಲಿ ಗಾಂಧೀಜಿ ಮತ್ತು ಬೋಸರ ಭಿನ್ನಾಪ್ರಾಯಗಳು ತೀವ್ರಗೊಂಡವು ಕಾಂಗ್ರೆಸ್ನ ಒಳಗಿದ್ದ ಬ್ರಿಟಿಷರನ್ನು ತೀವ್ರವಾಗಿ ಹಿಮ್ಮೆಟ್ಟಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸರವರ ಕಾರ್ಯ ಚಟುವಟಿಕೆಗೆ ಹಿನ್ನಡೆಯುಂಟಾಯಿತು ಏ ಕಾಂಗ್ರೆಸ್ ಕಾಂಗ್ರೆಸ್ನ ಒಳಗಿದ್ದ ಬ್ರಿಟಿಷರನ್ನು ತೀವ್ರವಾಗಿ ಹಿಮ್ಮೆಟ್ಟಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸರ ಕಾರ್ಯ ಚಟುವಟಿಕೆಗೆ ಹಿನ್ನಡೆಯಾಯಿತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ನ ಚಟುವಟಿಕೆಗಳು ಮತ್ತು ಗಾಂಧೀಜಿಯವರ ಕಾರ್ಯವಿಧಾನದಿಂದ ಬೇಸರಗೊಂಡು ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು ಫಾರ್ವರ್ಡ್ ಬ್ಲಾಕ್ ಫಾರ್ವರ್ಡ್ ಬ್ಲಾಕ್ ಕೆ ಫಾರ್ವರ್ಡ್ ಈ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷ ಯಾರು ಕಟ್ಟಿದರು ಸುಭಾಷ್ ಚಂದ್ರ ಬೋಸ್ ಇದು ಕಾಂಗ್ರೆಸ್ಸಿನ ಒಳಗೆ ಇದ್ದು ಪ್ರಗತಿಪರ ಮತ್ತು ತೀವ್ರತರ ಆಶಯಗಳನ್ನು ಹೊಂದಿತ್ತು ಬ್ರಿಟಿಷರ ಯುದ್ಧ ತಯಾರಿಯನ್ನು ಮತ್ತು ಜಾಗತಿಕ ಯುದ್ಧದಲ್ಲಿ ಭಾರತದ ಭಾರತ ಪಾಲ್ಗೊಳ್ಳುವಿಕೆಯನ್ನು ಸುಭಾಷ್ ಚಂದ್ರ ಸುಭಾಷರು ವಿರೋಧಿಸಿದರು ಬ್ರಿಟಿಷರ ಯುದ್ಧ ತಯಾರಿಯನ್ನು ಮತ್ತು ಜಾಗತಿಕ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವಿಕೆಯನ್ನು ಸುಭಾಷ್ ಚಂದ್ರ ಬೋಸ್ ವಿರೋಧಿಸಿದರು ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ಸುಭಾಷ್ ಚಂದ್ರ ಬೋಸರನ್ನು ಬಂಧಿಸಿತು ಬ್ರಿಟಿಷ್ ವಿರೋಧಿ ಶಕ್ತಿಗಳನ್ನು ಶಕ್ತಿಗಳ ಒಳಗೂಡಿ ಬ್ರಿಟಿಷ್ ವಿರುದ್ಧ ಹೋರಾಡಲು ಬಯಸಿ ಅವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಇವರಿಗೆ ಎಲ್ಲ ಸಹಾಯವನ್ನು ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದನು ಬೋಸರು ಜರ್ಮನಿಯಲ್ಲಿ ಇದು ನಿಮಗೆ ತಿಳಿದಿರಲಿ ಜರ್ಮನ್ನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು ಜರ್ಮನ್ನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು ಯುರೋಪಿನಲ್ಲಿ ಇಂಗ್ಲೆಂಡ್ ಪಡೆದುಕೊಂಡ ಪ್ರತಿ ಒಳಿತದೊಂದಿಗೆ ಭಾರತ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತವು ಖಂಡಿತವಾಗಿ ಕುಗ್ಗುತ್ತದೆ ಸುಭಾಷ್ ಚಂದ್ರ ಬೋಸು ಈ ಜರ್ಮನ್ನಲ್ಲಿ ಹೇಳಿದಂಥ ಮಾತು ಜರ್ಮನ್ನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು ಯುರೋಪಿನಲ್ಲಿ ಹಿಂಗ್ಲೆಂಡ್ ಪಡೆದುಕೊಂಡ ಪ್ರತಿ ಒಳಿತದೊಂದಿಗೆ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತವು ಖಂಡಿತವಾಗಿಯೂ ಕುಗ್ಗುತ್ತದೆ ಯುದ್ಧ ಕಾಯ್ದೆಗಳನ್ನು ಸಂಘಟಿಸಿದರು ಆಜ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಭಾರತೀಯರಿಗೆ ಪ್ರಸಾರ ಮಾಡಿದರು ಯುದ್ಧದಲ್ಲಿ ಜಪಾನಿನ ಯಶಸ್ಸನ್ನು ತಿಳಿದು ಅದರ ಸಹಾಯದಿಂದ ಭಾರತದ ಒಂದು ಬಿಡುಗಡೆ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರನ್ನು ಸಂಘಟಿಸಿದ ರಾಸ್ ಬಿಹಾರಿ ಬೋಸ್ರ ಜೊತೆಗೆ ಶುಭಾಶಯ ಕೈಜೋಡಿಸಿದರು ರಾಸ್ ಬಿಹಾರ್ ರಾಸ್ ಬಿಹಾರಿ ಬೋಸ್ ಅವರು ಟೋಕಿಯೋದಲ್ಲಿ ಸ್ಥಾಪಿಸಿದ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಓಕೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಭಾರತ್ ಈ ಜಪಾನ್ನ ಟೋಕಿಯೋದಲ್ಲಿ ಯಾರು ಸ್ಥಾಪಿಸಿದ್ರು ಅಂದರೆ ರಾಜ್ ಬಿಹಾರಿ ಬೋಸ್ ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ಎಂದು ಕರೆದಿದ್ದರು ಓಕೆ ಈ ಟೋಕಿಯೋದಲ್ಲಿ ಸ್ಥಾಪಿಸಿದಂಥ ಇಂಡಿಯನ್ ಇಂಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಲೀಗನ್ನು ಅದನ್ನು ಈ ಲೀಗನ್ನು ಇದನ್ನು ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ಎಂದು ಕರೆಯುತ್ತಾರೆ ಓಕೆ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರೆ ಕರೆಯುತ್ತಿದ್ದರು ನಂತರ ದಿನಗಳಲ್ಲಿ ಐ ಎನ್ ಎ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ ರವರಿಗೆ ವಹಿಸಿದರು ಸುಭಾಷ್ ಚಂದ್ರ ಅವರು ಈ ಸಂದರ್ಭದಲ್ಲಿ ದೆಹಲಿ ಚಲೋ ಕರೆಯನ್ನು ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆಯನ್ನಿತ್ತರು ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವೂ ಇತ್ತು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಈ ರೆಜಿಮೆಂಟಿನ ನೇತೃತ್ವವನ್ನು ವಹಿಸಿದರು ಕೆ ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟಿನ ವಿಭಾಗದ ಒಂದು ರೆಜಿಮೆಂಟ್ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ದರು ಅಂತಂದರೆ ಕ್ಯಾಪ್ಟನ್ ಲಕ್ಷ್ಮಿ ನಿಮಗೆ ತಿಳಿದಿರಲಿ ಭಾರತ ಮತ್ತು ಮೂವತ್ತೆಂಟು ಕೋಟಿ ನನ್ನ ದೇಶೀಯರನ್ನು ವಿಮುಕ್ತಿಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣಿಸುತ್ತೇನೆ ಸ್ವಾತಂತ್ರ್ಯ ಗಳಿಸಿದ ನಂತರವೂ ಸ್ವಾತಂತ್ರ್ಯ ಭಾರತದ ಉಳಿವಿಗಾಗಿ ನನ್ನ ಕಟ್ಟಕಡೆಯ ರಕ್ತ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುತ್ತೇನೆ ಸುಭಾಷ್ ಚಂದ್ರ ಬೋಸ್ ಓ ಭಾರತ ಮತ್ತು ಮೂವತ್ತೆಂಟು ಕೋಟಿ ನನ್ನ ದೇಶೀಯರನ್ನು ವಿಮುಕ್ತಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣಿಸುತ್ತಿತ್ತೇ ಪ್ರಮಾಣಿಸುತ್ತೇನೆ ಸ್ವಾತಂತ್ರ್ಯ ಗಳಿಸಿದ ನಂತರವೂ ಸ್ವಾತಂತ್ರ್ಯ ಭಾರತದ ಉಳಿವಿಗಾಗಿ ನನ್ನ ಕಟ್ಟಕಡೆಯ ರಕ್ತದ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುತ್ತೇನೆ ಸುಭಾಷರು ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧ ತಂತ್ರವನ್ನು ರೂಪಿಸಿದ್ದರು ಆ ಹೊತ್ತಿಗೆ ಭಾರತದಿಂದ ಐಎನಿಗೆ ಸೇರ್ಪಡೆಯಾದ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರು ನಡೆಸಿದರು ಓಕೆ ಸುಭಾಷರು ರಂಗೂನಿನ ಮೂಲಕ ಬ್ರಿಟಿಷರ ಒಂದು ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧ ತಂತ್ರವನ್ನು ರೂಪಿಸಿದ್ದರು ಆ ಹೊತ್ತಿಗೆ ಭಾರತದಿಂದ ಐಎನಿಗೆ ಸೇರ್ಪಡೆಯಾದ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರು ನಡೆಸಿದರು ಈ ಹಿನ್ನೆಲೆಯಲ್ಲಿ ಸುಭಾಷರು ಆದೇಶದಂತೆ ಶಸ್ತ್ರಾಸ್ತ್ರ ಹೋರಾಟವನ್ನು ಅವರು ಬರ್ಮಾದ ಗಡಿಯಲ್ಲಿ ಆರಂಭಿಸಿದರು ಬ್ರಿಟಿಷರು ತಮ್ಮ ಐಎನ್ಎ ನಡುವೆ ತೀವ್ರ ತೀವ್ರವಾದಂಥ ಯುದ್ಧ ನಡೆದಿದ್ದ ಸಂದರ್ಭದಲ್ಲಿ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಾಡಿದರು ಬರ್ಮಾದ ರಾಜಧಾನಿ ರಂಗೂನ್ ರಂಗೂನ್ ಬ್ರಿಟಿಷರ ವಶವದ್ದರಿಂದ ಐಎನ್ಎ ಸೈನಿಕರನ್ನು ಬ್ರಿಟಿಷರು ಬಂಧಿಸಿದರು ನಂತರದ ದಿನಗಳಲ್ಲಿ ಗಾಂಧೀಜಿಯವರು ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರೆಲ್ಲರೂ ಐಎನ್ಎ ಸೈನಿಕರನ್ನು ಬಂಧವ್ಯಕ್ತ ಮಾಡುವಲ್ಲಿ ಶ್ರಮಿಸಿದರು ಸುಭಾಷರು ರಂಗ್ ರಂಗೋನ್ನ ಬರ್ಮದ ರಾಜಧಾನಿಯಾಗಿರ್ತಕ್ಕಂಥ ರಂಗೂನ್ನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧ ತಂತ್ರವನ್ನು ರೂಪಿಸಿದರು ಆ ಹೊತ್ತಿಗೆ ಭಾರತದಿಂದ ಐ ಎನ್ ಎ ಸೇರ್ಪಡೆಯಾದ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರು ನಡೆಸಿದರು ಹಿನ್ನೆಲೆಯಲ್ಲಿ ಸುಭಾಷರು ಆದೇಶದಂತೆ ಶಸ್ತ್ರಾಸ್ತ್ರ ಹೋರಾಟವನ್ನು ಅವರು ಬರ್ಮಾದ ಗಡಿಯಲ್ಲಿ ಆರಂಭಿಸಿದರು ಬ್ರಿಟಿಷರು ಮತ್ತು ಐ ಎನ್ ಎ ನಡುವೆ ತೀವ್ರವಾದಂತಹ ಯುದ್ಧ ನಡೆದಿದ್ದ ಸಂದರ್ಭದಲ್ಲಿ ಸುಭಾಷರು ಅಕಸ್ಮಾ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು ಬರ್ಮಾದ ರಾಜಧಾನಿ ರಂಗುನ್ನ ರಂಗೂನ್ ಬ್ರಿಟಿಷರು ವಶವಾಗಿದ್ದರಿಂದ ಐಎನ್ಎ ಸೈನಿಕರನ್ನು ಬ್ರಿಟಿಷರು ಬಂಧಿಸಿದರು ನಂತರ ದಿನಗಳಲ್ಲಿ ಗಾಂಧೀಜಿಯವರು ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರೆಲ್ಲರೂ ಐಎನ್ಎ ಸೈನಿಕರನ್ನು ಬಂಧ ಬಂಧಮುಕ್ತ ಮಾಡುವಲ್ಲಿ ಶ್ರಮಿಸಿದರು